ಈಗಾಗಲೇ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಒಂದು ಎಕನಾಮಿಕ್ಸ್ ಮತ್ತು ಎಜುಕೇಷನ್ ಸಲುವಾಗಿ ಒಂದು ಸರ್ವೆ ಮಾಡಿದೆ. ಆ ದೇಶದಲ್ಲಿ ಎಕನಾಮಿಕ್ಸು ಆರ್ಥಿಕ ಮತ್ತು ಶೈಕ್ಷಣಿಕ ಅಂತ ಆದೇಶ ಮಾಡಿದೆ. ಅದನ್ನು ಅವತ್ತೇ ಅವರು ಅವ್ರ ಕಾಲದಲ್ಲಿ ಅದನ್ನು ಪ್ರಕಟಣೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇಲೆಕ್ಷನ್ ಬಂತು ಅಂತ ರಾಜಕೀಯ ಕಾರಣಕ್ಕೆ ಮಾಡಲಿಲ್ಲ. ಈಗ ಅದ್ರ ಬಗ್ಗೆ ಮಾತಾಡ್ತಾರೆ, ಆದರೆ ಅದು ಜಾತಿ ಗಣತಿ ಹೌದು ಅಲ್ಲ ಅನ್ನೋದು ಫಸ್ಟ್ ಸ್ಪಷ್ಟೀಕರಣ ಆಗಬೇಕು. ಕರ್ನಾಟಕದಲ್ಲಿ ನಡೆದಂಥ ಸಮೀಕ್ಷೆ ಏನಿದೆ, 160 ಕೋಟಿ ರೂಪಾಯಿ ಖರ್ಚು ಮಾಡಿ, ಅದು ಜಾತಿ ಸಮೀಕ್ಷೆ ಅಂತ ಎಲ್ಲೂ ಆದೇಶದಲ್ಲಿಲ್ಲ. ಹೀಗಾಗಿ ಜಾತಿ ಸಮೀಕ್ಷೆ ಹೆಂಗೆ ಮಾಡ್ತಾರೆ, ಹೆಂಗೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅದ್ರ ಬಗ್ಗೆ ಮೊದಲು ಸರ್ಕಾರ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಲಿ. ಅದಾದಮೇಲೆ ಆ ವರದಿ ಏನು ಹೇಳ್ತಿದೆ ನೋಡಿಕೊಂಡು ಆಮೇಲೆ ಅದರ ಅಂಶಗಳ ಮೇಲೆ ಚರ್ಚೆ ಮಾಡೋಣ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಅದರ ಸಾಧಕ ಬಾಧಕಗಳೇನಿದೆ, ಅದರ ಪರಿಣಾಮಗಳೇನಿದೆ, ಸಮಾಜದಲ್ಲಿ ಅದರ ಪರಿಣಾಮ ಏನಾಗ್ತದೆ, ಕೆಲವು ವರ್ಗಗಳಲ್ಲಿ ಅಸಮಾಧಾನ ಆಗ್ಬೋದು, ಕೆಲವರಿಗೆ ಅನುಕೂಲ ಆಗ್ಬೋದು, ಅದೆಲ್ಲವೂ ಕೂಡ ಚರ್ಚೆಗೆ ಒಳಪಟ್ಟಿರುವಂಥದ್ದು. ಸಿ ಡಬ್ಲ್ಯೂ ಸಿ ತಮ್ಮ ನಿರ್ಣಯ ತೊಗೊಂಡಿದೆ, ಮಾಡಲಿ ಅವರು ಅವ್ರವ್ರ ರಾಜ್ಯದಲ್ಲಿ. ಇಲ್ಲಿ ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ಹೆಸರಲ್ಲಿ ಸಪೋರ್ಟ್ ಮಾಡಿದ್ರೆ ಅವರು ಪ್ಯಾಲೇಸ್ನಲ್ಲಿ ಸಪೋರ್ಟ್ ಮಾಡ್ತಾರೆ. ಹಾಂ, ಸಿ ಡಬ್ಲ್ಯೂ ಸಿ ಒಳಗೆ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮಾಯಕರ ಮೇಲೆ ಟೆರರಿಸ್ಟ್ ಆ್ಯಕ್ಟ್ ಅದು. ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ನಡುವೆ ಭಾಳ ವರ್ಷದ ಒಂದು ಸಂಘರ್ಷ ಇದೆ. ಆದರೆ ಈಗಿರುವಂಥದ್ದು ಪ್ಯಾಲೆಸ್ಟೈನಲ್ಲಿರುವಂಥ ಟೆರರಿಸ್ಟ್ ಅವ್ರು ಹಮಾಸ್. ಹಮಾಸ್ ಆರ್ ನಾಟ್ ಅಫಿಷಿಯಲ್ ಪ್ಯಾಲೆಸ್ಟೈನ್ಸ್ ಅಲ್ಲ. ಅದನ್ನು ಕಾಂಗ್ರೆಸ್ ಮರೆ ಮಾಸ್ತಾ ಇದೆ. ಪ್ಯಾಲೆಸ್ಟೈನ್ದಲ್ಲಿರುವಂಥ ಟೆರರಿಸ್ಟ್ಗೆ ಇವರು ಬೆಂಬಲ ಕೊಟ್ಟಂತಾಗಿದೆ ಕಾಂಗ್ರೆಸ್ನವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಟೆರರಿಸ್ಟ್ಗಳು ಒಂದೇ. ಇವತ್ತು ಅಮಾಯಕ ಜನ, ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು, ವಯೋವೃದ್ಧರು, ಸಿವಿಲಿಯನ್ಸು ಎಲ್ಲೆಲ್ಲಿದ್ದಾರಲ್ಲಿ ನೀವು ನೇರವಾಗಿ ಬಾಂಬ್ ಡಾಲಿ ಮಾಡಿದರೆ ಯಾವುದೇ ಸಮಾಜ ಒಪ್ಪಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರು ಮತ್ತೆ ತುಷ್ಟೀಕರಣ ರಾಜಕಾರಣಕ್ಕೆ ಈ ಥರ ಹೇಳಿಕೆ ಕೊಡ್ತಿದ್ರೆ ಭಾಳ ದೊಡ್ಡ ದುರ್ದೈವ ಅದು. ಕ್ಷೇತ್ರ ಸೇರಿದಂತೆ ಬೇರೆ ಬೇರೆ ನಿಮ್ಮ ಅವಧಿಯಲ್ಲಿ ಆದಂಥ ಕಾಮಗಾರಿಗಳಿಗೆ ಒಂದು ಸಮಿತಿ ಮಾಡಿದ್ರೆ ಸಿದ್ದರಾಮಯ್ಯ ಮಾಡಲಿ, ನಾನು ಎಸ್ಸತ್ತಿ ಬಿ ಡಬ್ಲ್ಯೂ ಡಿದು ಮಾಡಲಿ, ಯಾವುದಾದ್ರೂ ಕಾಮಗಾರಿಗಳು ಮಾಡಲಿ. ಕಾಮಗಾರಿ ಸರಿಯಾಗಿ ಮಾಡಿ ಎಲ್ಲ ಬಿಲ್ ಕೊಟ್ಟರೂ ಕೂಡ ಇನ್ನೂ ಕೊಟ್ಟಿಲ್ಲಲ್ಲ. ಇವ್ರ ಸರ್ಕಾರದಲ್ಲಿ ಬಂದ ಮೇಲೆ ಇನ್ಸ್ಪೆಕ್ಷನ್ ಆಗಿ ಇವತ್ತು ಬೆಂಗಳೂರು ಸಮೇತವಾಗಿ ಈ ಥರ ಇಲಾಖೆ ಪಿ ಡಬ್ಲ್ಯೂ ಡಿ ಎಲ್ಲ ಇನ್ನೂ ಬಿಲ್ ಕೊಟ್ಟಿಲ್ಲ. ಮೊದಲ ಸರಿಯಾದ ಕಾಮಗಾರಿಗಳು ಬಿಲ್ ಕೊಡಲಿ, ಆಮೇಲೆ ತನಿಖೆ ಮಾಡಲಿ. ಏನಾದ್ರು ತಪ್ಪಿದ್ರೆ, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಲಿ. ಈ ರಾಜ್ಯಕ್ಕೆ ಈ ಕೇಂದ್ರ ಸರ್ಕಾರದ ಸ್ಟ್ರೋಕ್ ಆಗಿದೆ. ಬರ ಆದರೂ ಕೇಂದ್ರಕ್ಕೆ ತೋರಿಸ್ತಾರೆ, ಕಾವೇರಿ ಆದರೂ ಕೇಂದ್ರಕ್ಕೆ ತೋರಿಸ್ತಾರೆ, ವಿದ್ಯುತ್ ಶಕ್ತಿನೂ ಕೇಂದ್ರಕ್ಕೆ ತೋರಿಸ್ತಾರೆ. ನಿಮ್ಮ ರಾಜ್ಯದಲ್ಲಿರುವಂಥ ವಿದ್ಯುತ್ ಶಕ್ತಿ ಘಟಕಗಳಿಗೆ ನೀವು ಸರಿಯಾಗಿ ಕಲ್ಲಿದ್ದಲನ್ನು ಒದಿಸಿ ಉತ್ಪಾದನೆಯನ್ನು ಮಾಡಿದರೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ತಮ್ಮ ಹಣಕಾಸಿನ ದುಸ್ಥಿತಿ, ತಮ್ಮ ಅಸಮರ್ಪಕ ವಿದ್ಯುತ್ ಶಕ್ತಿ ನಿರ್ವಹಣೆ ಇವತ್ತಿಷ್ಟು ದೊಡ್ಡ ದುರಂತಕ್ಕೆ ಕಾರಣ ಆಗಿದೆ. ವಿದ್ಯುತ್ ಶಕ್ತಿ ಕೊಡುವಂಥದ್ದು ರಾಜ್ಯ ಸರ್ಕಾರದ ಡ್ಯೂಟಿ, ಕೇಂದ್ರದಲ್ಲ. ಕೇಂದ್ರ ಅದಕ್ಕೆ ಸರಬರಾಜು, ಅದರ ಉತ್ಪಾದನೆ ಮೇಲೆ ಸರಬರಾಜು ಮಾಡ್ತಿದೆ. ಧನ್ಯವಾದಗಳು.